ಸ್ಮಾರ್ಟ್ ಸಿಟಿ ಮಿಷನ್ ಇದೊಂದು ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ದೂರದೃಷ್ಟಿಯುಳ್ಳ ಅಭಿವೃದ್ಧಿಯ ಹೆಜ್ಜೆಯಾಗಿದೆ. ಈ ಸ್ಮಾರ್ಟ್ ಸಿಟಿ ಕಾನ್ಸೆಪ್ಟ್ ಈ ಸಿರ್ಫ್ ಇಸ್ ಕಾಮಕ್ಕೆ ಲೀ ಇತನೆ ಪೈಸೆ ದಿಯೆ ಜಾಯೆಂಗೆ ವೋ ನಹೀ ಹೈ. ಯೇ ಅಪನೆ ಆಪ್ ಮೇ ಏಕ್ ಬಹುತ್ ಬಡಾ ಜನ ಆಂದೋಲನ ಹೈ. ಯೇ ಬೀತೆ ಹುಯಿ ಕಲ್ ಕೆ ಅನುಭವ ಕೆ ಆಧಾರ ಪರ್ ಉಜ್ವಲ ಭವಿಷ್ಯ ಕಿ ನೀವ್ ರಖನೆ ಕಾ ಏಕ್ ಸಾರ್ಥಕ್ ಪ್ರಯಾಸ್ ಹೈ. ಸ್ಮಾರ್ಟ್ ಸಿಟಿ ಮಿಷನ್ ಎಂಬ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಆಯ್ಕೆಯಾದ ನಗರಗಳಲ್ಲಿ ಹುಬ್ಬಳ್ಳಿ ಧಾರವಾಡ ಕೂಡ ಒಂದು. ಈ ಯೋಜನೆ ನಗರದ ನಾಗರಿಕರ ಉತ್ತಮ ಜೀವನ ನಿರ್ವಹಣೆಗಾಗಿ ಗುಣಾತ್ಮಕ ಮೂಲ ಸೌಕರ್ಯಗಳನ್ನು ಒದಗಿಸುವ ಸಲುವಾಗಿ ಉತ್ತಮ ಭವಿಷ್ಯ ನಿರ್ಮಾಣಕ್ಕಾಗಿ ಸತತವಾಗಿ ಶ್ರಮಿಸುತ್ತದೆ. ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಯೋಜನೆ ಆರಂಭವಾದಾಗಿನಿಂದ ಇಲ್ಲಿಯವರೆಗೆ ಯೋಜಿಸಲಾಗಿರುವ ವಿವಿಧ ಕ್ಷೇತ್ರಗಳ 63 ಯೋಜನೆಗಳಲ್ಲಿ 53 ಯೋಜನೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ದೇಶದ 100 ಸ್ಮಾರ್ಟ್ ನಗರಗಳ ಪಟ್ಟಿಯಲ್ಲಿ 17ನೇ ರ್ಯಾಂಕ್ ಪಡೆದಿದೆ. ಇಂದು ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು 354 ಕೋಟಿ ರೂಪಾಯಿಯ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ 15 ಯೋಜನೆಗಳನ್ನು ಉದ್ಘಾಟಿಸುತ್ತಿದ್ದಾರೆ. ಜೊತೆಗೆ 166 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಒಳಾಂಗಣ ಕ್ರೀಡಾ ಸಂಕೀರ್ಣದ ಶಂಕುಸ್ಥಾಪನೆ ಮಾಡುತ್ತಿದ್ದಾರೆ. ನಗರದಲ್ಲಿ ವಾಹನಗಳ ಸುಗಮ ಸಂಚಾರಕ್ಕಾಗಿ HDSCL ಆಧುನಿಕ ರಸ್ತೆಯನ್ನು ಪಾದಾಚಾರಿ ಪಥ ಸೈಕಲ್ ದಾರಿ ಹಾಗೂ ಆಧುನಿಕ ಎಲ್ಇಡಿ ದೀಪಗಳ ಸೌಕರ್ಯದೊಂದಿಗೆ ನಿರ್ಮಿಸಲಾಗಿದೆ. ಅದರೊಂದಿಗೆ ಸಾರ್ವಜನಿಕರ ಸುರಕ್ಷತೆಯನ್ನು ಹೆಚ್ಚಿಸುವ ಸಲುವಾಗಿ ಸಮಗ್ರ ಆದೇಶ ಮತ್ತು ನಿರ್ವಹಣಾ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕಾಗಿ 100 ವರ್ಷ ಹಳೆಯ ಆಸ್ಪತ್ರೆಯನ್ನು HDSCL ಅತ್ಯಾಧುನಿಕ ಸುಸಜ್ಜಿತ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನಾಗಿ ನವೀಕರಿಸಲಾಗಿದೆ. ಅಲ್ಲದೆ ಸುಸ್ಥಿರ ಅಭಿವೃದ್ಧಿಯ ಗುರಿಯ ಉತ್ತೇಜನಕ್ಕಾಗಿ ಸಾರ್ವಜನಿಕ ಸೈಕಲ್ ವ್ಯವಸ್ಥೆಯನ್ನು ಪರಿಚಯಿಸಲಾಗಿದೆ. ಹಾಗೆಯೇ ನಗರದಲ್ಲಿನ ಆರ್ಥಿಕ ದುರ್ಬಲರಿಗಾಗಿ ಮೂಲ ಸೌಕರ್ಯಗಳ ಸಹಿತವಾದ ಸುಸಜ್ಜಿತ ಬಹು ಅಂತಸ್ತಿನ ವಾಸದ ಮನೆಗಳನ್ನು ನಿರ್ಮಿಸಲಾಗಿದೆ. ದಿನವೂ ಸರಿ ಸುಮಾರು 5 ಲಕ್ಷ ಜನ ಭೇಟಿ ನೀಡುವ ಹುಬ್ಬಳ್ಳಿ ಪ್ರಮುಖ 4 ಮಾರುಕಟ್ಟೆಗಳನ್ನು ಅಭಿವೃದ್ಧಿಗೊಳಿಸಲಾಗಿದೆ. ಈ ಎಲ್ಲ ಅಭಿವೃದ್ಧಿಯ ಆಂತರ್ಯದೊಂದಿಗೆ ನಗರದ ಸೌಂದರ್ಯ ಹೆಚ್ಚಿಸಲು HDSCL ಮನಮೋಹಕ ಕೆರೆ ಹಾಗೂ ಉದ್ಯಾನ ವನಗಳನ್ನು ಅಭಿವೃದ್ಧಿಪಡಿಸಿದೆ. ಜೊತೆಗೆ ಹುಬ್ಬಳ್ಳಿಯ ಅತಿ ಉದ್ದದ ನಾಲಾ ಯೋಜನೆ ಅತ್ಯಂತ ಮಹತ್ವದ ಗ್ರೀನ್ ಮೊಬಿಲಿಟಿ ಕಾರಿಡಾರ್ನ ಯೋಜನೆಯಾಗಿದ್ದು ಹುಬ್ಬಳ್ಳಿಯನ್ನು ಭವಿಷ್ಯದ ನಗರವನ್ನಾಗಿ ರೂಪಿಸುತ್ತದೆ.